ವೀಕ್ಷಕರೆ ಈ ದೇಶದ ಸ್ವಾತಂತ್ರ್ಯಕ್ಕೆ ಪಠ್ಯಪುಸ್ತಕದಲ್ಲಿ ಹೆಸರಿದ್ದವರಷ್ಟೇ ಜನ ಹೋರಾಟ ಮಾಡಿಲ್ಲ ಅನೇಕ ಮಂದಿ ಹೋರಾಟ ಮಾಡಿದ್ದಾರೆ ಬ್ರಿಟಿಷರ ಕುತಂತ್ರಗಳನ್ನು ದಿಟ್ಟತನದಿಂದ ಎದುರಿಸಿದ್ದಾರೆ ಶಸ್ತ್ರ ಹಿಡಿದಿದ್ದಾರೆ ಪ್ರಾಣಾನು ಕೊಟ್ಟಿದ್ದಾರೆ ಹೀಗೆ ಬ್ರಿಟಿಷರ ವಿರುದ್ಧ ದಿಟ್ಟತನದಿಂದ ಹೋರಾಟ ಮಾಡಿದವರಲ್ಲಿ ಆದಿವಾಸಿಗಳು ಕೂಡ ಇದ್ದಾರೆ ಅವರಲ್ಲೊಬ್ಬರು ನಾಗ ಆದಿವಾಸಿ ಸಮುದಾಯಕ್ಕೆ ಸೇರಿದ ರಾಣಿ ಗೈಡಿನ್ ಲಿಯೋ ಸ್ನೇಹಿತರೆ ಇವರ ಹೆಸರನ್ನು ನಾವು ಕೇಳೇ ಇಲ್ಲ ಹೆಸರು ಸ್ವಲ್ಪ ವಿಚಿತ್ರವಾಗೇ ಇದೆ ಇನ್ನು ಇತಿಹಾಸದ ಪುಟದಲ್ಲಂತೂ ಮರತೇ ಬಿಟ್ಟ ಮಾಣಿಕ್ಯ ಇವರು ಈ ದೇಶದ ಜನರನ್ನು ಮತಾಂತರ ಮಾಡಿ ಗುಲಾಮಗಿರಿಗೆ ನೂಕ್ತಾ ಇದ್ದ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ನಿಂತಿದ್ದು ಇದೇ ರಾಣಿ ಗೈಡಿನ್ ಲಿಯೋ ನಾಗ ಸಮುದಾಯದ ಪರಂಪರೆಯನ್ನು ಶ್ರೇಷ್ಠತೆಯನ್ನು ಉಳಿಸೋಕೆ ನಿಂತ ನಾರಿ ಈಕೆ ವೀಕ್ಷಕರೇ ರಾಣಿ ಗೈಡಿನ್ ಲಿಯೋ ಹುಟ್ಟಿದ್ದು 1915 ಜನವರಿ 26ನೇ ತಾರೀಕು ಮಣಿಪುರದ ರೊಂಗಮ್ಮೈ ಗ್ರಾಮದ ನುಂಗುಕಾಬೋ ಎಂಬಲ್ಲಿ ಬಡತನ ಕಷ್ಟದ ಜೀವನ ಆದರೆ 13ನೇ ವರ್ಷಕ್ಕೆ ಆಕೆ ಸೇರಿದ್ದು ಹರಾಕ ಅನ್ನೋ ಧಾರ್ಮಿಕ ಆಂದೋಲನಕ್ಕೆ ಇದು ನಾಗ ಜನರಿಗೆ ಆಡಳಿತ ಕೊಡಬೇಕು ಅನ್ನುವ ಒಂದು ಆಂದೋಲನ ಆಗಿತ್ತು ಈ ಮೂಲಕ ನಾಗ ಪರಂಪರೆ ಸಂಸ್ಕೃತಿ ಮತ್ತು ಅವರ ಜನಾಂಗದ ಶುದ್ಧತೆಯನ್ನು ಕಾಯ್ದುಕೊಳ್ಳಬೇಕು ಅನ್ನುವ ಉದ್ದೇಶ ಅವರಲ್ಲಿತ್ತು ಈ ಆಂದೋಲನವನ್ನು ನಡೆಸ್ತಾ ಇದ್ದವರು ಹಯಾಪು ಜದೋನಾಂಗ್ ಈ ಹೊತ್ತಿಗೆ ಈಶಾನ್ಯ ಭಾರತಕ್ಕೆ ಕಾಲಿಟ್ಟಿದ್ದ ವಿದೇಶಿ ಮಿಷನರಿಗಳು ಬ್ರಿಟಿಷರ ಬೆಂಬಲದೊಂದಿಗೆ ಮತಾಂತರಕ್ಕೆ ಇಳಿದಿದ್ವು ಮತಾಂತರಕ್ಕೆ ಆಮಿಷ ಮತಾಂತರ ಆಗದಿದ್ದವರಿಗೆ ಹಿಂಸೆ ಅತ್ಯಾಚಾರ ಕೊಲೆಗಳು ನಡೀತಾ ಇದ್ವು ಇಂತಹ ಹೊತ್ತಲ್ಲಿ ಈ ದೇಶದ ಅಪೂರ್ವ ಆದಿವಾಸಿ ಜನಾಂಗ ನಾಗಗಳನ್ನು ಅವರೇ ಸಂರಕ್ಷಣೆ ಮಾಡಿಕೊಳ್ಳೋದು ಅಗತ್ಯ ಆಗಿತ್ತು ನಾಗ ಆದಿವಾಸಿ ಸಮುದಾಯದ ವಿಶಿಷ್ಟತೆ ಅವರ ಹೆಗ್ಗುರುತು ಏನು ಅನ್ನೋದು ರಾಣಿ ಗೈಡಿನ್ ಲಿಯೋಗೆ ಚೆನ್ನಾಗಿ ಗೊತ್ತಿತ್ತು ಅದನ್ನು ಉಳಿಸ್ಕೊಳ್ಳೋದಕ್ಕೆ ಶ್ರಮ ಪಟ್ಟರು ಒಂದು ಹಂತದಲ್ಲಿ ಮಿಷನರಿಗಳ ಪಾಲಿಗೆ ವಿಲ್ಲನ್ ಆಗಿದ್ರು ಅಷ್ಟೊತ್ತಿಗೆ ಆ ಕ್ರೈಸ್ತ ಮಿಷನರಿಗಳು ಗೈಡಿನ್ ಲಿಯೋ ಅವರನ್ನು ಮುಗಿಸ್ಲೇಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ ಇದು ಗೊತ್ತಾಗ್ತಾನೆ ಗೈಡಿನ್ ಲಿಯೋ ಮಾಡಿದ್ದೇನು ಗೊತ್ತಾ ಮಿಷನರಿಗಳು ಮತ್ತು ಬ್ರಿಟಿಷರ ವಿರುದ್ಧ ಶಸ್ತ್ರ ಹಿಡಿತಾರೆ ಈಶಾನ್ಯ ರಾಜ್ಯದಲ್ಲಿ ನಾಗ ಆದಿವಾಸಿಗಳ ಮೇಲೆ ಅನ್ಯಾಯದ ಮೇಲೆ ಅನ್ಯಾಯ ಮಾಡ್ತಾ ಇರೋ ಮಿಷನರಿಗಳು ಬ್ರಿಟಿಷರನ್ನು ಕಿತ್ತೊಗೆಯಬೇಕು ಅನ್ನೋದು ಆಕೆಯ ಉದ್ದೇಶ ಆಗಿತ್ತು ಆಕೆಯ ದೃಢ ನಿರ್ಧಾರ ಆಗಿತ್ತು ಅದು ಅದಕ್ಕಾಗಿ ಸೈನಿಕ ತಂಡವನ್ನು ಕಟ್ಟಿದ ಗೈಡಿನ್ ಲಿಯೋ ಗೆರಿಲಾ ಹೋರಾಟಕ್ಕಿಳಿದ್ರು ಈ ಹೋರಾಟ ಹೇಗಿತ್ತು ಅಂದರೆ ಕೆಲವೇ ದಿನಗಳಲ್ಲಿ ಕ್ರೂರಿ ಬ್ರಿಟಿಷರಿಗೆ ನಿದ್ದೆನೇ ಇಲ್ಲದಂತಾಯಿತು ಗೈಡಿನ್ ಲಿಯೋ ಪ್ರೇರಣೆಯಿಂದ ಜನ ತೆರಿಗೆ ಕಟ್ಟೋದನ್ನು ನಿಲ್ಲಿಸ್ತಾರೆ ಹರಾಕ ಆಂದೋಲನ ತೀವ್ರವಾಗುತ್ತೆ ಬ್ರಿಟಿಷರ ವಿರುದ್ಧ ಕೋಟೆ ಕಟ್ಟೋಕೆ ಹೋಗಿ ಅತಿ ತಗ್ಗಿನ ಪ್ರದೇಶವೊಂದರಲ್ಲಿದ್ದಾಗ ಬ್ರಿಟಿಷರು ಆಕೆಯನ್ನು ಚಾಣಾಕ್ಷತನದಿಂದ ಬಂಧಿಸ್ತಾರೆ ಜೈಲಿಗೆ ಹಾಕಿ ಚಿತ್ರಹಿಂಸೆಯನ್ನು ಕೊಡ್ತಾರೆ 14 ವರ್ಷ ಜೈಲಿನಲ್ಲಿದ್ದ ಆ ವೀರ ವನಿತೆ ಬಿಡುಗಡೆಯಾಗಿದ್ದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಗೈಡಿನ್ ಲಿಯೋ ಹೋರಾಟ ಏನು ಮುಗ್ದಿರಲಿಲ್ಲ ಮಿಷನರಿಗಳ ವಿರುದ್ಧ ಆಕೆಯ ಹೋರಾಟ ಮುಂದುವರಿತು ಆಕೆಯ ವಿರುದ್ಧ ಕ್ರೈಸ್ತ ಮಿಷನರಿಗಳು ಅಪಪ್ರಚಾರ ಮಾಡ್ತಾನೆ ಬಂದರು ಇಲ್ಲಸಲ್ಲದ ಸುಳ್ಳುಗಳನ್ನು ತಲೆ ಕಟ್ಟಿದ್ರು ಆಕೆ ಬಂಡುಕೋರರ ಬೆಂಬಲಿಗಳು ಅಂತ ಪ್ರಚಾರ ಮಾಡಿದರು ಆದರೆ ನಾಗ ಹೋರಾಟವನ್ನು ಗೈಡಿನ್ ಲಿಯೋ ಕೈಬಿಡಲಿಲ್ಲ ಕೊನೆವರೆಗೂ ಕ್ರೈಸ್ತ ಮತಾಂಧರ ವಿರುದ್ಧ ಈಶಾನ್ಯ ರಾಜ್ಯದ ಅಸ್ಮಿತೆ ವಿರುದ್ಧ ಗೈಡಿನ್ ಲಿಯೋ ಹೋರಾಟ ಮಾಡಿದರು ಕ್ರೈಸ್ತ ಮಿಷನರಿಗಳ ಯಾವ ಸಂಚಿಗೂ ಆಕೆ ಬಗ್ಲಿಲ್ಲ ಆಕೆಯ ಹರಾಕ ಆಂದೋಲನವನ್ನು ತಪ್ಪಿಸುವ ಯತ್ನವೂ ಕೂಡ ಫಲ ಕೊಡಲಿಲ್ಲ ಕೊನೆಗೆ 1993ರಲ್ಲಿ 78ನೇ ವಯಸ್ಸಿನಲ್ಲಿ ಗೈಡಿನ್ ಲಿಯೋ ಇಹಲೋಕವನ್ನು ತ್ಯಜಿಸ್ತಾರೆ ಇಂತಹ ಗೈಡಿನ್ ಲಿಯೋ ಹೋರಾಟಕ್ಕೆ ಪದ್ಮಭೂಷಣ ಬಿರ್ಸಾ ಮುಂಡಾ ಪ್ರಶಸ್ತಿ ಸಿಕ್ಕಿದೆ ಇಂದಿಗೂ ಬ್ಯಾಪ್ಟಿಸ್ಟ್ ಮಿಷನರಿಗಳ ವಿರುದ್ಧ ನಾಗ ಹೋರಾಟಕ್ಕೆ ಆಕೆಯೇ ಶಕ್ತಿ ಸ್ನೇಹಿತರೆ ಆದರೆ ದುರಂತ ನೋಡಿ ಗೈಡಿನ್ ಲಿಯೋ ಅಷ್ಟೊಂದು ಹೋರಾಟ ಮಾಡಿದ್ರು ನಂತರ ಎಲ್ಲವೂ ಸಹ ನೀರಿನಲ್ಲಿ ಹೋಮ ಮಾಡ್ದಂಗೆ ಆಗೋಗ್ಬಿಡ್ತು ಯಾಕಂದರೆ ಇವತ್ತು ನಾಗ ಸಮುದಾಯದಲ್ಲಿ 96% ಜನ ಕ್ರೈಸ್ತ ಮತಕ್ಕೆ ಮತಾಂತರವಾಗಿಬಿಟ್ಟಿದ್ದಾರೆ ನಾಗ ಆದಿವಾಸಿಗಳು ಅಂದರೆ ಕ್ರೈಸ್ತರೇ ಅನ್ನೋ ರೀತಿ ಆಗೋಗ್ಬಿಟ್ಟಿದೆ ನಾಗ ಆದಿವಾಸಿಗಳ ಅಸ್ಮಿತೆಯನ್ನೇ ಮಿಷನರಿಗಳು ನಾಶ ಮಾಡಿವೆ ಇದು ನಾಗಗಳ ದುರಂತ ಕಥೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ